ಪ್ರಹರಕ್ಕೆ ಸ್ವಾಗತ. ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ಗಾಂಧಿ ಜಯಂತಿ ಪ್ರಯುಕ್ತ ಸ್ವಚ್ಛತಾ ಕಾರ್ಯ ನಡೆಸಿದ ಶಾಸಕ ಎಲ್ ನಾಗೇಂದ್ರ. ಗಾಂಧಿ ಜಯಂತಿ ಪ್ರಯುಕ್ತ ಜಾಗೃತಿ ಮೂಡಿಸಿದ ವಿದ್ಯಾರ್ಥಿಗಳು. ಯುವ ಸಂಭ್ರಮದ ಎರಡನೇ ದಿನ ದೇಶಪ್ರೇಮ, ಪರಿಸರ ಸಂರಕ್ಷಣೆ ಸಂದೇಶ. ಸೊಸೆಯಿಂದ ಅತ್ತೆಗೆ ಚಾಕು ಇರಿತ. ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಗಾಂಧಿ ಜಯಂತಿ ಆಚರಣೆ. ಗಾಂಧಿ ಜಯಂತಿ ಪ್ರಯುಕ್ತ ಸ್ವಚ್ಛತಾ ಕಾರ್ಯ ನಡೆಸಿದ ಶಾಸಕ ಎಲ್ ನಾಗೇಂದ್ರ. ಗಾಂಧಿ ಜಯಂತಿಯ ಪ್ರಯುಕ್ತ ಶಾಸಕ ನಾಗೇಂದ್ರ ಅವರು ವಿಜಯನಗರದ ವಾಟರ್ ಟ್ಯಾಂಕ್ ಬಳಿ ಕಸಬರಿಕೆ ಹಿಡಿದು ಸ್ವಚ್ಛಗೊಳಿಸುವ ಮೂಲಕ ಸ್ವಚ್ಛತಾ ಕಾರ್ಯ ನಡೆಸಿದರು. ಈ ಕುರಿತು ಮಾತನಾಡಿದ ಅವರು, ಸ್ವಚ್ಛ ಭಾರತ ಅಭಿಯಾನ ಪ್ರಧಾನಿ ಮೋದಿ ಅವರ ಕನಸು. ಪ್ರತಿ ವರ್ಷವೂ ನಾವೀಗ ಸ್ವಚ್ಛತಾ ಅಭಿಯಾನ ನಡೆಸುತ್ತಿದ್ದೇವೆ. ಈಗಾಗಲೇ ಮೈಸೂರು ನಗರ ಪಾಲಿಕೆ ಎರಡು ಬಾರಿ ಸ್ವಚ್ಛತೆಯ ಪಟ್ಟವನ್ನು ಅಲಂಕರಿಸಿತ್ತು. ಈ ಬಾರಿಯೂ ಮೈಸೂರು ಮಹಾನಗರ ಪಾಲಿಕೆ ಮತ್ತೊಮ್ಮೆ ಸ್ವಚ್ಛ ನಗರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಬೇಕು. ಅದಕ್ಕಾಗಿ ಈಗಿನಿಂದಲೇ ಸಿದ್ಧತೆಗಳು ನಡೆಯುತ್ತಿವೆ. ಕೇವಲ ಗಾಂಧಿ ಜಯಂತಿ ದಿನ ಮಾತ್ರ ಸ್ವಚ್ಛತೆಯಲ್ಲಿ ತೊಡಗಿಕೊಂಡರೆ ಸಾಲದು. ಪ್ರತಿದಿನವೂ ಸ್ವಚ್ಛತೆಯಲ್ಲಿ ತೊಡಗಿಕೊಂಡರೆ ಸ್ವಚ್ಛ ನಗರಿ ನಮ್ಮದಾಗುತ್ತದೆ ಎಂದರು. ಈ ಸಂದರ್ಭ ಬಿಜೆಪಿಯ ಕಾರ್ಯಕರ್ತರು, ಪೌರ ಕಾರ್ಮಿಕರು ಶಾಸಕರ ಜೊತೆಗಿದ್ದರು. ಗಾಂಧಿ ಜಯಂತಿ ಪ್ರಯುಕ್ತ ಜಾಗೃತಿ ಮೂಡಿಸಿದ ವಿದ್ಯಾರ್ಥಿಗಳು. ಗಾಂಧಿ ಜಯಂತಿ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಘೋಷಣೆ ಕೂಗಿ ಸ್ವಚ್ಛತಾ ಜಾಗೃತಿ ಮೂಡಿಸಿದರು ಹಾಗೂ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶುಚಿಗೊಳಿಸಿದರು. ಕಾಲೇಜಿನ ಪ್ರಾಂಶುಪಾಲರು, ಅಧ್ಯಾಪಕರು ಕೂಡ ಸ್ವಚ್ಛತೆಯಲ್ಲಿ ಕೈಜೋಡಿಸಿದರು. ಮದ್ದೂರು ಶಿವಪುರ ಸತ್ಯಾಗ್ರಹ ಸೌಧದಲ್ಲಿ ನಡೆದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ರಕ್ತದಾನ ಮಾಡಿದರು. ಯುವ ಸಂಭ್ರಮದ ಎರಡನೇ ದಿನ ದೇಶಪ್ರೇಮ, ಪರಿಸರ ರಕ್ಷಣೆ ಸಂದೇಶ. ಅಕ್ಷರ ಜ್ಞಾನ ನೀಡಿ ಭವಿಷ್ಯ ಬೆಳಗುವ ಅನ್ನದಾನನಿಗೆ ಆತ್ಮಹತ್ಯೆ ಬೇಡ, ಆತ್ಮಸ್ಥೈರ್ಯ ಬೇಕು. ಐ ಲವ್ ಯು ಮೈ ಇಂಡಿಯಾ, ಹೀಗೆ ಗುರು ರೈತ ಹಾಗೂ ದೇಶಭಕ್ತಿ ಗೀತೆಯ ಮೂಲಕ ಗಂಗೋತ್ರಿ ಆವರಣದಲ್ಲಿ ರೋಮಾಂಚನಗೊಂಡಿತು. ಮೈಸೂರು ವಿಶ್ವವಿದ್ಯಾನಿಲಯದ ಮಾನಸ ಗಂಗೋತ್ರಿಯ ಬಯಲು ರಂಗಮಂದಿರದಲ್ಲಿ ಯುವ ಸಂಭ್ರಮದ ಎರಡನೇ ದಿನಕ್ಕೆ ಕಾಲಿಟ್ಟಿದ್ದು, ಸೋಮವಾರ ಯುವ ಪಡೆಗಳ ನೃತ್ಯಕ್ಕೆ ಯುವ ಸಮೂಹದ ಸಿಲೆ ಕರತಾಟನ ಮುಗಿಲು ಮುಟ್ಟಿತು. ಮಂಡ್ಯ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರ ತಂಡವು ಗುರು ರೈತ ಹಾಗೂ ಯೋಧರು ದೇಶಕ್ಕೆ ಅತ್ಯಗತ್ಯವೆಂದು ಸಂದೇಶ ಸಾರಿ ಪ್ರೇಕ್ಷಕರು ಪುಳಕಗೊಳ್ಳುವಂತೆ ಮಾಡಿದರು. ಎಚ್ ಡಿ ಕೋಟೆ ತಾಲೂಕಿನ ಚೇತನ ಸಂಯುಕ್ತ ಪದವಿ ಪೂರ್ವ ದರ್ಜೆ ಕಾಲೇಜಿನ ತಂಡವು ನವಗ್ರಹ ಸಿನಿಮಾದ ಚಿನ್ನದ ಅಂಬಾರಿ ಕದಿಯಲು ಯತ್ನಿಸಿ ವಿಫಲರಾದ ಸನ್ನಿವೇಶವನ್ನು ಎಳೆಎಳೆಯಾಗಿ ಕಟ್ಟಿಕೊಟ್ಟಿತು. ತಿಲಕ್ ನಗರದ ಅಂಧ ಮತ್ತು ಕಿವುಡ ಮಕ್ಕಳ ಶಾಲೆ ತಂಡವು ಸ್ವತಂತ್ರಕ್ಕಾಗಿ ಹೋರಾಟ ನಡೆಸಿದ ಗಾಂಧೀಜಿ ಹಾಗೂ ಹೋರಾಟಗಾರರ ಮಹತ್ತರ ಸಂದೇಶವನ್ನು ಸಾರುತ್ತಾ ಗಾಂಧೀಜಿ ಹತ್ಯೆ ಮಾಡಿದ ಸನ್ನಿವೇಶ ಹೋರಾಟದ ಮಜಲುಗಳನ್ನು ಕಣ್ಣಿಗೆ ಕಟ್ಟುವಂತೆ ತೋರಿಸುತ್ತಾ, ಈಶ್ವರ ಏಸು ಅಲ್ಲನಾಗಿ ಬಾ ದೇಶವನ್ನು ಮುಂದುವರಿಸು, ದೇಶಪ್ರೇಮವೇ ಮುಖ್ಯವಾಗಬೇಕಿದೆ ಎಂಬ ಮಾತುಗಳನ್ನು ನೃತ್ಯದ ಮೂಲಕ ಹೇಳಿತು. ಜಯ ಜಯ ಸಾಮ್ರಸದ ಶಿವಶಂಕರ ಅಡಿಗೆ ಹೆಜ್ಜೆ ಹಾಕಿದ ಮೈತ್ರಿ ಚಾರಿಟಬಲ್ ಟ್ರಸ್ಟ್ನ ವಿಶೇಷ ಮಕ್ಕಳ ತಂಡವು ನಾವು ಯಾರಿಗೂ ಕಮ್ಮಿ ಇಲ್ಲವೆಂದು ಮನೋಜ್ಞ ನೃತ್ಯ ಮಾಡಿ ಬಯಲು ರಂಗಮಂದಿರದಲ್ಲಿ ಭಕ್ತಿ ಸಿಂಚನ ಸುರಿಸಿದರು. Thank you.
ಚಾಕು ಇರಿತ. ವಿಜಯಪುರ ನಗರದ ಭಾಗವನ್ ಕಾಲೋನಿಯಲ್ಲಿ ಯಾಸ್ಮಿನ್ ಎಂಬ ಮಹಿಳೆಯಿಂದ ಅತ್ತೆಯಾದ ನೂರಾ ಪಾಟೀಲ್ ಎಂಬುವರಿಗೆ ಸೊಸೆ ತಮ್ಮನ ಜೊತೆ ಸೇರಿ ಚಾಕುವಿನಿಂದ ಹಿರಿದು ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೊಳಗಾದ ನೂರಾ ಪಾಟೀಲ್ಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಗಾಂಧಿ ಚೌಕ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿಯಲ್ಲಿ ಅದ್ದೂರಿಯಾಗಿ ಗಾಂಧಿ ಜಯಂತಿ ಆಚರಣೆ. ಕಲಬುರಗಿಯ ಡಿಸಿ ಕಚೇರಿ ಆವರಣದಲ್ಲಿ ಗಾಂಧೀಜಿ ಅವರ 150ನೇ ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು. ಜಿಲ್ಲಾಡಳಿತ, ವಾರ್ತಾ ಮತ್ತು ಸಂಪರ್ಕ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಗಾಂಧೀಜಿ ಅವರ ಭಾವಚಿತ್ರಕ್ಕೆ ಕಲಬುರಗಿಯ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಪುಷ್ಪ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಅನೇಕ ಶಾಲಾ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಕ್ರಿಸ್ತರ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಅದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯೇ ಜೀವಾಳ.